ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ನೋಡಿ. ಇದೇ ನವೆಂಬರ್ 13 ಕೊನೆಯ ದಿನಾಂಕವಾದ ಕಾರಣ ಈ ವಿಡಿಯೋವನ್ನ ಆದಷ್ಟು ಎಲ್ಲಾ ಕಡೆ ಈಗಲೇ ಶೇರ್ ಮಾಡಿ. ಯಾಕಂದ್ರೆ ಸರ್ಕಾರದಿಂದ 3.5 ಲಕ್ಷ ರೂಪಾಯಿ ಉಚಿತವಾಗಿ ನೀಡುತ್ತಿದ್ದಾರೆ. ನಿಮಗಿದು ಉಪಯೋಗ ಆಗದೆ ಇರಬಹುದು, ಆದ್ರೆ ನಮ್ಮ ರಾಜ್ಯದಲ್ಲಿ ಕೆಲಸವಿಲ್ಲದೆ ಸಾವಿರಾರು ನಿರುದ್ಯೋಗಿಗಳು ಇಂತಹ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಸೊ ಅಂತವರಿಗೆ ಹೆಲ್ಪ್ ಆಗ್ಬೇಕಂದ್ರೆ ನವೆಂಬರ್ 13 ಒಳಗೆ ಈ ವಿಡಿಯೋವನ್ನ ಎಲ್ಲಾ ಕಡೆ ಈಗಲೇ ಶೇರ್ ಮಾಡಿ. ಕೆಲಸವಿಲ್ಲದ ನಿರುದ್ಯೋಗಿಗಳಿಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ್ ಯೋಜನೆಯನ್ನ ಶುರು ಮಾಡಿದ್ದಾರೆ. ನಿಮಗೂ ಕೂಡ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಆಸಕ್ತಿ ಇದ್ರೆ ಈ CMEGP.KAR.NIC.IN ವೆಬ್ಸೈಟ್ ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಈ ಯೋಜನೆಯ ವಿವರವನ್ನ ನೋಡುವುದಾದ್ರೆ ನಿಮಗೆ ಈ ಯೋಜನೆಯಿಂದ ಮ್ಯಾಕ್ಸಿಮಮ್ 10 ಲಕ್ಷ ರೂಪಾಯಿ ಸಾಲ ಸಿಗುತ್ತೆ. ಅದರಲ್ಲಿ ಜನರಲ್ ಕ್ಯಾಟಗರಿಯವರಿಗೆ 25% ಸಬ್ಸಿಡಿ ಸಿಗುತ್ತೆ. ಅಂದರೆ 10 ಲಕ್ಷ ರೂಪಾಯಿ ಸಾಲದಲ್ಲಿ ನಿಮಗೆ 2.5 ಲಕ್ಷ ರೂಪಾಯಿ ಫ್ರೀಯಾಗಿ ಸಿಗುತ್ತೆ. ಇನ್ನು SC ST OBC ಕ್ಯಾಟಗರಿಯವರಿಗೆ 35% ಸಬ್ಸಿಡಿ ಸಿಗುತ್ತೆ. ಅಂದರೆ 10 ಲಕ್ಷ ರೂಪಾಯಿ ಸಾಲದಲ್ಲಿ ನೀವು 3.5 ಲಕ್ಷ ರೂಪಾಯಿಯನ್ನ ತುಂಬಬೇಕಾಗಿಲ್ಲ. ಈ 3.5 ಲಕ್ಷ ರೂಪಾಯಿ ಸರ್ಕಾರದಿಂದ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದಕ್ಕೆ ಅರ್ಜಿ ಹಾಕಲು ಜನರಲ್ ಕ್ಯಾಟಗರಿಯವರಿಗೆ ಮಿನಿಮಮ್ 21 ವರ್ಷ ಹಾಗೂ ಮ್ಯಾಕ್ಸಿಮಮ್ 35 ವರ್ಷ ಆಗಿರಬೇಕಾಗುತ್ತೆ. ಇನ್ನು SC ST OBC ಅವರಿಗೆ ಮ್ಯಾಕ್ಸಿಮಮ್ 45 ವರ್ಷ ಆಗಿರಬೇಕಾಗುತ್ತೆ. ನಿಮ್ಮ ಜಿಲ್ಲೆಯ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಆನ್ಲೈನ್ ನಲ್ಲಿ ಕೂಡ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಇನ್ನು ಈ 10 ಲಕ್ಷ ರೂಪಾಯಿ ಸಾಲವನ್ನು ಪಡೆಯಲು ಯಾವ್ಯಾವ ರೀತಿಯ ಡಾಕ್ಯುಮೆಂಟ್ ಗಳು ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಎಜುಕೇಶನ್ ಸರ್ಟಿಫಿಕೇಟ್. ಇಲ್ಲಿ 5 ಲಕ್ಷಕ್ಕಿಂತ ಹೆಚ್ಚಿನ ಸಾಲ ಬೇಕಂದ್ರೆ ನೀವು 8ನೇ ಕ್ಲಾಸ್ ಪಾಸ್ ಆಗಿರಲೇಬೇಕಾಗುತ್ತೆ. ಇದಾದ ಮೇಲೆ ನೀವು ಯಾವ ಬಿಸಿನೆಸ್ ಅನ್ನ ಶುರು ಮಾಡಬೇಕಂತಿದ್ದೀರೋ ಅದರ ವಿವರ ಮತ್ತು SC ST OBC ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್, ಇವಿಷ್ಟು ಡಾಕ್ಯುಮೆಂಟ್ ಅನ್ನ ನೀವು ನೀಡಬೇಕಾಗುತ್ತೆ. ಈ ಸಾಲಕ್ಕಾಗಿ ಮಹಿಳೆಯರು ಮತ್ತು ಪುರುಷರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಸರ್ಕಾರದಿಂದ ಸಿಗುವ ಈ 3.5 ಲಕ್ಷ ರೂಪಾಯಿ ಸಬ್ಸಿಡಿಯನ್ನ ಮಿಸ್ ಮಾಡ್ಕೊಳ್ಬೇಡಿ. ಒಂದು ವೇಳೆ ಈ ಯೋಜನೆಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ಎಲ್ಲಾ ಕಡೆ ಶೇರ್ ಮಾಡುವುದರ ಮೂಲಕ ನಿರುದ್ಯೋಗಿಗಳು ಈ ಯೋಜನೆಯ ಲಾಭ ಪಡೆಯುವಂತೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.